ಹಾಯ್ ಸ್ಟೂಡೆಂಟ್, 2024 ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ SSP ಕಡೆಯಿಂದ ಒಂದು ಫೈನಲ್ ಆಗಿ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಯಾರೆಲ್ಲ ಒಂದು SSLC ಯ ಒಂದು ಮೇಲೆ ಸ್ಟಡೀಸ್ ಅನ್ನ ಮಾಡ್ತಿದ್ರಿ, ಫಾರ್ ಎಕ್ಸಾಂಪಲ್ ಆಗಿ PUC ಆಗಿರ್ಬೋದು, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಅನ್ನ ತಾವೇನಾದ್ರೂ ಸ್ಟಡೀಸ್ ಅನ್ನ ಮಾಡ್ತಿದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇದು ಒಂದು ಪೋಸ್ಟ್ ಮೆಟ್ರಿಕ್ ನ ಒಂದು ಸ್ಕಾಲರ್ಶಿಪ್ ಆಗಿರೋದ್ರಿಂದ SSLC ಅಥವಾ ಒಂದು SSLC ಕ್ಕಿಂತ ಕಡಿಮೆ ಒಂದು ಸ್ಟಡೀಸ್ ಅನ್ನ ಮಾಡ್ತಿರುವಂತಹ ಒಂದು ಸ್ಟೂಡೆಂಟ್ ಗಳಿಗೆ ಇನ್ನೂ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಅತಿ ವೇಗವಾಗಿ ನಿಮಗೂ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ SSP ಆ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ಮೊದಲನೇದಾಗಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಮತ್ತು ಹೇಗೆ ಅಪ್ಲೈ ಅನ್ನ ಮಾಡಬಹುದು ಮತ್ತು ಇದರ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ವಿಡಿಯೋನ ತಾವು ಕೊನೆ ತನಕ ನೋಡಿ ತಾವು ಆದಷ್ಟು ಬೇಗ ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಕಲರ್ ಫೋಟೋ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ನಂತರ ನಿಮ್ಮ ಒಂದು SSLC ಆ ಒಂದು ಮಾರ್ಕ್ಸ್ ಗಳನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಿರುತ್ತೆ. ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಪ್ರೀವಿಯಸ್ ಇಯರ್ ನ ಒಂದು ಮಾರ್ಕ್ಸ್ ಗಳನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಪ್ರೀವಿಯಸ್ ಇಯರ್ ನ ಒಂದು ಮಾರ್ಕ್ಸ್ ಗಳಿಂದ ತಮಗೆ ಒಂದು ಆಬ್ವಿಯಸ್ಲಿ ಕನ್ಫ್ಯೂಷನ್ ಆಗಬಹುದು. ಸಪೋಸ್ ತಾವೇನಾದ್ರು ಸೆಕೆಂಡ್ PUC ನಲ್ಲಿ ತಾವೇನಾದ್ರು ಸ್ಟಡೀಸ್ ಅನ್ನ ಮಾಡ್ತಿದ್ರೆ ತಾವು ಫಸ್ಟ್ ಇಯರ್ ನ ಒಂದು PUC ನ ಒಂದು ಮಾರ್ಕ್ಸ್ ಗಳನ್ನ ತಾವು ಇಲ್ಲಿ ಕೊಡಬೇಕು. ಸಪೋಸ್ ತಾವೇನಾದ್ರು ಸೆಕೆಂಡ್ ಇಯರ್ ಡಿಗ್ರಿ ಆಗಿರ್ಬೋದು, ಥರ್ಡ್ ಇಯರ್ ನ ಒಂದು ಡಿಗ್ರಿ ನಲ್ಲಿದ್ರೆ ಅದರ ಒಂದು ಪ್ರೀವಿಯಸ್ ಇಯರ್ ನ ಒಂದು ಫಸ್ಟ್ ಇಯರ್ ನ ತಾವು ಮಾರ್ಕ್ಸ್ ಗಳನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ತಾವೇನಾದ್ರು ಒಂದು ಫಸ್ಟ್ ಇಯರ್ ನ ಒಂದು PUC ನಲ್ಲಿದ್ರೆ ಅದರ ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು SSLC ಆ ಒಂದು ಮಾರ್ಕ್ಸ್ ಗಳನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ನಿಮ್ಮ ಒಂದು ಕಾಲೇಜ್ ನ ಒಂದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ನಂತರ ನಿಮ್ಮ ಒಂದು ಕಾಲೇಜ್ ನ ಒಂದು ಫೀಸ್ ಸ್ಟ್ರಕ್ಚರ್ ನ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಇನ್ಕಮ್ ಕ್ಯಾಶ್ ಆಗಿರ್ಬೋದು, ಮೊಬೈಲ್ ನಂಬರ್, ಈ ರೀತಿಯಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇದರ ಒಂದು ಜೊತೆಗೆ ಕೆಲವೊಂದು ಅಡಿಷನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಸಹ ಇಲ್ಲಿ ಒಂದು ಪೋರ್ಟಲ್ ಅಲ್ಲಿ ಹೇಳುತ್ತೆ. ಸಿಂಪಲ್ ಆಗಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಿ ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ತಾವು ಸಿಂಪಲ್ ಆಗಿ ಗೂಗಲ್ ಅಲ್ಲಿ ತಾವು ಹೋಗಿ SSP ಅಂತ ತಾವು ಟೈಪ್ ಅನ್ನ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಆಗಿರ್ಬೋದು, ತಮ್ಮ ಒಂದು ಲ್ಯಾಪ್ಟಾಪ್ ನಲ್ಲಿ ಸಹ ಆಗಿರ್ಬೋದು, SSP ಅಂತ ಟೈಪ್ ಅನ್ನ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಪೋರ್ಟಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ತಾವು ಎರಡು ಒಂದು ಆಪ್ಷನ್ ನ ತಾವು ನೋಡಬಹುದು. ಇದು ಒಂದು ರೈಟ್ ಸೈಡ್ ನಲ್ಲಿರುವಂತಹ ಒಂದು ಲಿಂಕ್ ಏನಿದೆ, ಇದು ಒಂದು ಆಲ್ರೆಡಿ ತಾವೇನಾದ್ರೂ ಒಂದು ಪ್ರೀವಿಯಸ್ ನ ಒಂದು ಟೈಮ್ ಅಲ್ಲಿ SSP ಗೆ ತಾವು ಅಪ್ಲೈ ಅನ್ನ ಮಾಡಿದ್ರೆ ಅಲ್ಲಿ ತಮಗೆ ಒಂದು ಐಡಿ, ಯೂಸರ್ ಐಡಿ ಅನ್ನೋದು ಸಿಕ್ಕಿರುತ್ತೆ. ಆ ಒಂದು ಐಡಿಯನ್ನ ತಾವು ಹಾಕಿ ತಾವು ಲಾಗಿನ್ ಅನ್ನ ಮಾಡಿಕೊಂಡು ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ತಾವೇನಾದ್ರೂ ಇನ್ನು ಫ್ರೆಶ್ ಆಗಿ ತಾವು ಮೊದಲನೇ ಬಾರಿಗೆ SSP ಕಡೆಯಿಂದ ಸ್ಕಾಲರ್ಶಿಪ್ ಅನ್ನ ಹಾಕಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ತಾವು ಏನು ಈ ಒಂದು ಲಿಂಕ್ ಅನ್ನ ಅಬ್ಸರ್ವ್ ಅನ್ನ ಮಾಡ್ತಿದ್ದೀರಾ, ಈ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದ್ರೆ ಆಸ್ ಎ ಫ್ರೆಶರ್ ಆಗಿ ತಾವು ಅಪ್ಲಿಕೇಶನ್ ಅನ್ನ ತಾವು ಹಾಕಬಹುದು. ಈ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಅನ್ನ ಮಾಡಿರ್ತೀನಿ, ಅಲ್ಲಿನ ತಾವು ಹೋಗಿ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡಿದ ನಂತರ ಫೈನಲ್ ಆಗಿರುವಂತಹ ಒಂದು ಫಾರ್ಮ್ ಏನ್ ಸಿಕ್ಕಿರುತ್ತೆ, ಅಪ್ಲಿಕೇಶನ್ ಏನ್ ಸಿಕ್ಕಿರುತ್ತೆ, ಆ ಒಂದು ಅಪ್ಲಿಕೇಶನ್ ಒಂದು ಸೆಟ್ ಅನ್ನ ತಾವು ಕಾಲೇಜಲ್ಲಿ ಸಬ್ಮಿಟ್ ಅನ್ನ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು SSP ಕಡೆಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೊ ಇದೇ ರೀತಿಯಾಗಿರುವಂತಹ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಾವು ಮುಂದೆನು ಪಡೀತಾ ಇರಬೇಕು ಅಂದ್ರೆ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ.